ನಿನ್ನೆ ಚಿಕ್ಕಜಾಲ ರೆಸಾರ್ಟ್ ಬಳಿ ಎಂಪಿ ಹಾಗೆ ಸಚಿವರೊಂದಿಗೆ ಪೊಲೀಸರು ದುರ್ವರ್ತನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಇದರ ಹಿನ್ನೆಲೆಯಲ್ಲಿ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪೊಲೀಸರ ವರ್ತನೆ ಬಗ್ಗೆ ರಾಜ್ಯದ ಡಿಜಿ ಐಜಿಪಿಗೆ ದೂರು ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಡಿಕೆಶಿ ಕೊಟ್ಟಿರುವಂತಹ ದೂರಲ್ಲಿ ಏನಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮಧ್ಯಪ್ರದೇಶದ ಸಚಿವರ ತಂದೆ ಮೇಲೆ ಪೊಲೀಸರಿಂದ ದುರ್ವರ್ತನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾಗಿ ಪೊಲೀಸರ ವರ್ತನೆ ಬಗ್ಗೆ ಡಿಜಿ ಐಜಿಪಿಗೆ ದೂರು ಸಲ್ಲಿಸಿದ್ದಾರೆ. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಎಂಪಿ ಸಚಿವ ಜೀತು ಪಟವಾರಿ, ಶಾಸಕರ ತಂದೆ ನಾರಾಯಣ್ ಚೌಧರಿ ಸಾಥ್ ನೀಡಿದ್ದಾರೆ. ಇನ್ನು ಎಡಿಜಿಪಿ ಚರಣ್ ರೆಡ್ಡಿ ಅನಾರೋಗ್ಯದಿಂದ ನಿಧನ ಹಿನ್ನೆಲೆ ಡಿಜಿ ಪ್ರವೀಣ್ ಸೂದ್ ಹಾಗೂ ಇನ್ನಿತರ ಹಿರಿಯ ಅಧಿಕಾರಿಗಳು ಅವರ ಪಾರ್ಥಿವ ಶರೀರದ ಬಳಿ ಮೊಕ್ಕಾಂ ಹೂಡಿದ ಕಾರಣ ಶಿವಕುಮಾರ್ ಎಡಿಜಿಪಿ ಅಮರ್ ಪಾಂಡೆಗೆ ದೂರು ಸಲ್ಲಿಸಿದರು. ಇದಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಡಿಕೆಶಿ, ಶಾಸಕರು ತಂಗಿರುವಂತಹ ಹೋಟೆಲ್ಗೆ ನಿನ್ನೆ ಶಾಸಕ ಮನೋಜ್ ಚೌಧರಿಯನ್ನ ಅವರ ತಂದೆ ನೋಡೋಕೆ ಹೋಗಿದ್ದಾರೆ. ತಂದೆ ಮಗನ ನಡುವೆ ಭಾವನಾತ್ಮಕ ಸಂಬಂಧ ಇದೆ, ಆದರೆ ಈ ವೇಳೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಇದಲ್ಲದೆ ಮಗನ ಭೇಟಿ ಮಾಡಬೇಕಾಗಿರುವುದು ತಂದೆಯ ಹಕ್ಕು, ಹಾಗಾಗಿ ಪೊಲೀಸರು ತಂದೆ ಮಗನ ಭೇಟಿಗೆ ಅವಕಾಶ ಮಾಡಿಕೊಡಬೇಕು. ಯಾವುದೇ ಬಿಜೆಪಿ ನಾಯಕರ ಮಧ್ಯಸ್ಥಿಕೆ ಇಲ್ಲದೆ ಮಗನ ಭೇಟಿಗೆ ಅವಕಾಶ ಮಾಡಿಕೊಡಬೇಕು. ಅಲ್ಲದೆ ಬಿಜೆಪಿ ನಾಯಕರು ಎಂಟ್ರಿ ಆದರೆ ರಾಜಕಾರಣ ಶುರುವಾಗುತ್ತೆ. ಪೊಲೀಸರ ಮೇಲೆ ನಮಗೆ ನಂಬಿಕೆ ಇದೆ, ಅವರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ತಕರಾರಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ರಕ್ಷಣೆ ಅವ್ರು ಕೊಡೋ ಕೊಡಿ ಅಂತ ಹೇಳಿದಾಗ ಅವ್ರು ಕೊಡೋದು ಬಿಡೋದು ಅವ್ರು ಪೊಲೀಸರು ಕೊಟ್ಟಿದ್ದಾರೆ, ಅದಕ್ಕೇನು ತಕರಾರು ಏನಿಲ್ಲ. ಇಲ್ಲಿ ತಂದೆಯ ಮಗನ ಸಂಬಂಧ, ತಂದೆ ಮಗನ ಭೇಟಿ ಮಾಡಬೇಕು, ಮಗ ತಂದೆ ಭೇಟಿ ಮಾಡಬೇಕು. ಇಲ್ಲಿ ರಾಜಕಾರಣ ಅಲ್ಲ, ಇಲ್ಲಿ ಭಾವನ ಅಲ್ಲ, ಅದು ಅವ್ರ ಹಕ್ಕು, ಅವ್ರ ಆಸ್ತಿ. ದಿ ಫಾದರ್ಸ್ ಪ್ರಾಪರ್ಟಿ ಇಸ್ ದಿ ಸನ್, ಸನ್ಸ್ ಪ್ರಾಪರ್ಟಿ ಇಸ್ ದಿ ಫಾದರ್. Our entire life we will devote for them. It is our bond duty. Nothing wrong. But one thing, simply we doesn't want to make it in a very big issue. Very patiently, we are just waiting for the various issues. News Bureau, Express TV.